ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಆಗುವಂತ ಅನುಭವಗಳನ್ನ ನಮಗೆ ಹೇಳುವಾಗ ನಾವು ಹೌದಾ ಅರಿತಿಲ್ಲ ಆಯ್ತಾ ನಿಜವಾಗ್ಲೂನ ಅಂತ ನಾವು ಏನ್ ಮಾಡ್ತೀವಿ, ಉತ್ಸಾಹದಿಂದ ಆಶ್ಚರ್ಯದಿಂದ ಅದನ್ನ ಗಮನಿಸುವುದಕ್ಕೆ ನಾವು ಪ್ರಯಾಸ ಪಡ್ತೀವಿ. ನಾವು ಗಮನಿಸುವಂತಹ ವಿಧಾನದಲ್ಲಿ ನಾವು ಮಾತನಾಡುವಂತ ರೀತಿ ನೀತಿಗಳು ಬದಲಾವಣೆ ಆಗುತ್ತೆ. ನಾವೇನ್ ಗಮನಿಸ್ತೀವೋ ಆ ರೀತಿಯಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಫೇಸ್ ಎಕ್ಸ್ಪ್ರೆಷನ್ಸ್ ನಾವು ಕೊಡ್ತೀವಿ. ಮುಖ ಭಾವನೆಗಳಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ತೋರ್ಪಡಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಪ್ರಯಾಸ ಪಡ್ತೀವಿ. ಅದು ಮನುಷ್ಯನ ಸ್ವಭಾವ ಆಗಿದೆ. ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಮೇಲೆ ಕೋಪ ಇರುವಾಗ ಕೋಪ ಇರುವಂತಹ ಒಂದು ವ್ಯಕ್ತಿಯ ಜೊತೆಯಲ್ಲಿ ಕೋಪದ ಮುಖ ಭಾವನೆಯನ್ನ ನಾವು ತೋರಿಸ್ತೀವಿ. ಬೇಸರಿಕೆ ಇರುವಂತಹ ವ್ಯಕ್ತಿಯ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಮುಖವನ್ನ ತೋರಿಸ್ತೀವಿ. ಮೋಸ ಮಾಡಿದಂತಹ ವ್ಯಕ್ತಿಗಳು ನಮಗೆ ಸಿಕ್ಕುವಾಗ ಬಹಳ ಕೋಪ ತೋರಿಸ್ಕೊಂತೀವಿ. ನೀನ್ ನನ್ನ ಜೀವನದಲ್ಲಿ ಈ ರೀತಿಯಲ್ಲಿ ಮೋಸ ಮಾಡ್ದೆ ಅಲ್ಲ, ನೀನ್ ಈ ರೀತಿಯಲ್ಲಿ ಹಣನ ತೆಗೆದುಕೊಂಡು ಹೋದೆ ಅಲ್ಲ, ಈ ರೀತಿಯಲ್ಲಿ ಹಣನ ನೀನ್ ವಂಚಿಸ್ದೆ ಅಲ್ಲ ಅಂತ ಹೇಳಿ ಒಂದು ಕ್ಷಣ ಮಾತ್ರದಲ್ಲಿ ಒಳಗಡೆ ಇರುವಂತಹ ಉದ್ವೇಗ ಏನಾಗುತ್ತೆ, ವ್ಯಕ್ತಿ ಎದುರುಗಡೆ ಬರ್ತಾ ಇದ್ದಂಗೆನೆ ನಮ್ಮ ಒಂದು ಎಲ್ಲ ಭಾವನೆಗಳು ಬದಲಾವಣೆ ಆಗ್ಬಿಡುತ್ತೆ. ಮುಖ ಭಾವನೆಗಳಾಗ್ಲಿ, ಬಾಯಿಂದ ಬರುವಂತಹ ಮಾತುಗಳಾಗ್ಲಿ, ಆಲೋಚನೆ ಆಗ್ಲಿ, ಚಿಂತೆ ಆಗ್ಲಿ, ಬದಲಾವಣೆ ಆಗುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಗಿರುವಂತಹ ಎಲ್ಲಾ ಭೂಮಿಯಲ್ಲಿರುವಂತಹ ಮನುಷ್ಯನಿಗಿರುವಂತಹ ಸ್ವಭಾವ ಆಗಿದೆ. ಅದೇ ರೀತಿಯಲ್ಲಿ ಆತ್ಮಿಕಕ್ಕೆ ನಾವು ಬರುವಾಗ ದೇವ ಸೇವಕರುಗಳು ತಮ್ಮ ಅನುಭವದಲ್ಲಿ ಬರೆದಂತಹ ಮಾತುಗಳನ್ನ ಅದೇ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು. ಅವ್ರು ಯಾವ ಒಂದು ಭಾವನೆಯಿಂದ ಅದನ್ನ ನಮಗೆ ತಿಳಿಸ್ತಾ ಇದ್ದಾರೆ, ಅದೇ ಒಂದು ಭಾವನೆಯಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡುವರಾಗಿರ್ಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಏನ್ ಹೇಳ್ತಾ ಇದ್ರು, ಒಳ್ಳೆ ವಾಕ್ಯ ಓದಿ. ಇಲ್ಲಿ ನಾವು ಗಮನಿಸುವಾಗ ಯಾಕೆ ಮುಯ್ಯಿ ತೀರಿಸುವ ದೇವರೇ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ಗಮನಿಸುವಾಗ ಮೋಶೆ ತಾನು ಮುಯ್ಯಿ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಸ್ರಾಯೇಲರನ್ನ 400 ವರ್ಷಗಳ ಕಾಲ, ಒಂದ್ ಕಡೆ 400 ಅಂತ ಬರೆದಿದೆ, ಒಂದ್ ಕಡೆ 430 ಅಂತ ಬರೆದಿದೆ ಅಲ್ಲ. ಓಕೆ, ಅದೆಷ್ಟೋ ವರ್ಷಗಳ ಕಾಲ ಇವ್ರೇನ್ ಮಾಡಿದ್ರು, 400 ಆಗಿರ್ಲಿ 430 ವರ್ಷ ಆಗಿರ್ಲಿ, ದಾಸತ್ವದಲ್ಲಿ ನಡೆಸಿದ್ರು. ಯಾವುದೇ ಒಂದು ಗುಲಾಮನನ್ನ ಹೆಚ್ಚರಿಕೆಯಿಂದ ಯಾವ ಯಜಮಾನ ನೋಡಲ್ಲ. ನೋಡ್ತಾನ, ನನ್ನ ಗುಲಾಮ ತುಂಬಾ ಒಳ್ಳೆಯವನು, ನನಗೆ ಕೊಡಲ್ಪಟ್ಟಿರುವಂತಹ ಸರ್ವೆಂಟ್ ವೆರಿ ಗುಡ್ ಅಂತ ಯಾವ ಯಜಮಾನ ಆದ್ರೂ ಹೊಗಳ್ತಾನ? ಹೊಗಳಲ್ಲ. ಯಾವ ಗುಲಾಮ ಆಗ್ಲಿ ತನ್ನ ಯಜಮಾನನನ್ನು ಹೊಗಳ್ತಾನ? ಮುಂದಗಡೆ ಹಿಂಗಂತಾನೆ, ಆಯ್ತು ಸ್ವಾಮಿ, ಆಯ್ತು ಬುದ್ಧಿ ಅಂತಾನೆ. ಹಿಂದೆ ಇವನ್ ಕೊಡೋ ಕಾಟಕ್ಕೆ ಅಂತ ಬೈಕೋತಾರೆ ಅಲ್ವಾ. ಆಗ ಈ 400 ವರ್ಷ ಕಾಲ ಆಗಿರ್ಲಿ, 430 ವರ್ಷಗಳ ಕಾಲ ಆಗಿರ್ಲಿ, ಇಸ್ರಾಯೇಲರಿಗೆ ಈ ಒಂದು ಐಗುಪ್ತದವರು ಎಷ್ಟು ಕಾಟ ಕೊಟ್ಟಿರ್ಬೋದು, ಎಷ್ಟು ಹಿಂಸೆ ಕೊಟ್ಟಿರ್ಬೋದು, ಎಷ್ಟು ನೋವು ಕೊಟ್ಟಿರ್ಬೋದು. ಯಜಮಾನತ್ವ ಅಂದ್ರೆ ಅಹಂಕಾರ ಅಲ್ವಾ. ಯಾವಾಗ ಯಜಮಾನತ್ವ ಬರುತ್ತೋ ಗೊತ್ತಿಲ್ಲದಿನ ಅಹಂಕಾರ ಬಂದ್ಬಿಟ್ಟಿರುತ್ತೆ. ಇವರಿಗೆ ಎಷ್ಟು ಅಹಂಕಾರ ಬಂದಿತ್ತು ಅಂತಂದ್ರೆ ಇವರ ಮೇಲೆ ಬಹಳ ದಬ್ಬಾಳಿಕೆನ ಮಾಡ್ತಾ ಇದ್ರು. ಕಠಿಣವಾಗಿ ಸಹ ಅವ್ರಿಗೆ ಇವರನ್ನ ಶಿಕ್ಷಿಸುವಂತಹ ಅಧಿಕಾರ ಇತ್ತು. ಚಡಿಯೇಟ್ಗಳಿಂದ ಸಹ ಉಡಿಯುವಂತಹ ಅಧಿಕಾರವನ್ನ ಐಗುಪ್ತದವರು ಹೊಂದ್ಕೊಂಡಿದ್ರು. ಇಷ್ಟು ಹೀನವಾದ ಪರಿಸ್ಥಿತಿ ಅಲ್ವಾ. 600,000 ಕುಟುಂಬಗಳನ್ನ ಹಿಂಸಿಸುವಂತಹ ಒಂದು ಅಧಿಕಾರತ್ವದಲ್ಲಿ ಐಗುಪ್ತರು ಮೆರಿತಾ ಇರ್ಬೇಕಾದ್ರೆ ಒಂದೇ ಒಂದು ಮಾತು ಕೇಳ್ತಾ ಇದ್ದೇನೆ, ಮೋಶೆ ಮುಯ್ಯಿ ತೀರಿಸುವ ದೇವರೇ. ಹಲ್ಲೆಲೂಯಾ. ಒಂದು ನಾವು ನೆನಪಿಟ್ಕೊಳ್ಬೇಕು, ನಾನು ಮಾಡೋದು ನನಗೆ ವಾಪಸ್ ಬರುತ್ತೆ, ನಾನು ಮಾಡೋದು ನನಗೆ ವಾಪಸ್ ಬರುತ್ತೆ. ನಾನು ಏನು ಒಳ್ಳೇದನ್ನ ಮಾಡ್ತೀನಿ ಅದು ಇವತ್ತಲ್ಲ ನಾಳೆ ಖಂಡಿತವಾಗಿ, 1 ವರ್ಷ ಅಲ್ಲ 10 ವರ್ಷ ಅಲ್ಲ ಅದು ನನಗೆ ವಾಪಸ್ ಬಂದೇ ಬರುತ್ತೆ. ನಾನು ಕೆಟ್ಟದನ್ನ ಮಾಡಿದ್ರೆ ನಾನು ದ್ವೇಷ, ಅಸೂಯೆ, ಕೋಪ ಇದರಲ್ಲೇನೆ ನಾನು ಜೀವನನ ಕಳ್ಕೊಂಡು ಹೋಗ್ಬಿಟ್ರೆ ವಾಪಸ್ ಬರುತ್ತೆ, ನನಗೆ ಅದು ವಾಪಸ್ ಬರುತ್ತೆ. ಅವ್ರು ಎಷ್ಟು ತೊಂದರೆ ಕೊಟ್ಟಿದ್ರೆ ದೇವರು ಅಷ್ಟು ಉಪದ್ರವಗಳನ್ನ ಅವರಿಗೆ ಬಿಡುಗಡೆ ಮಾಡ್ತಾರೆ. ಎಷ್ಟು ತೊಂದರೆ ಕೊಟ್ಟಿದ್ರೆ ಕೆಂಪು ಸಮುದ್ರದಲ್ಲಿ ಅವರನ್ನ ಪೂರ್ತಿಯಾಗಿ ನಾಶ ಮಾಡ್ಬಿಡ್ತಾರೆ. ತೊಂದರೆ ಕೊಡದಿರ ದೇವ್ರು ಸುಮ್ನೆ ಶಿಕ್ಷೆ ಕೊಡ್ತಾರ? ಯಾರಿಗಾದ್ರೂ ಸುಮ್ನೆ ಸುಮ್ನೆ ಬಾಧೆ ಬರೋದಕ್ಕೆ ಸಾಧ್ಯ ಇದೆಯಾ? ಅವರು ಎಷ್ಟು ಹೀನಾಯವಾಗಿ ಇಸ್ರಾಯೇಲರನ್ನ ನಡೆಸಿದ್ರು, ದೇವರಲ್ಲಿ ಅದ್ಭುತ ಮಾಡಿದ್ರು ಅಂತ ನಾವು ನೋಡ್ತಾ ಇದೀವಿ. ಐಗುಪ್ತರಿಗೂ ಇಸ್ರಾಯೇಲರಿಗೂ ಒಂದು ವ್ಯತ್ಯಾಸವನ್ನು ಮಾಡಿದ್ರು ಅಂತ ನಾವು ನೋಡ್ತಾ ಇದೀವಿ. ಬಟ್ ಯಾಕೆ ಮಾಡಿದ್ರು?
ಅದರಲ್ಲಿ ಏನ್ ವಿಚಾರ, ಯಾಕೆ ಆತನ ಮುಯಿ ತೀರಿಸಿದ್ರು ದೇವರು ಅಂತ ನಾವು ಗಮನಿಸುವಾಗ ಅವರು ಕೊಟ್ಟಂತ ಕಾಟ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಪರಲೋಕದಲ್ಲಿ ದೇವರು ಅನ್ನೋರು ಒಪ್ಪಿದ್ದಾರೆ, ಅವರು ನನ್ನನ್ನ ನೋಡ್ತಾ ಇದ್ದಾರೆ. ನಾನು ಇವತ್ತು ಒಬ್ಬರಿಗೆ ಒಳ್ಳೆಯದನ್ನ ಮಾಡಿದ್ರೆ ನನಗೆ ದೇವರು ಖಂಡಿತವಾಗಿಯೂ ಅದನ್ನ ವಾಪಸ್ ಕಳಿಸ್ತಾರೆ. ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಭೂಮಿನಲ್ಲಿ ಚೆನ್ನಾಗಿ ನಾವು ಜೀವನ ನಡೆಸ್ಬೇಕು, ನನಗೆಲ್ಲ ಒದಗಿ ಬರಬೇಕು ಅನ್ನೋ ಆಸೆ ಇರುವವನು ದೇವರ ವಾಕ್ಯದ ಪ್ರಕಾರವಾಗಿ ಮತ್ತೊಬ್ಬರು ನಿನಗೆ ಏನು ಮಾಡಬೇಕೆಂದು ನೀನು ಬಯಸುತ್ತೀಯೋ ನೀನು ಅವರಿಗೆ ಅದನ್ನೇ ಮಾಡು, ಅದನ್ನೇ ಮಾಡು. ಅದೇ ಬೈಬಲ್ ನಮ್ಗೆ ಹೇಳ್ಕೊಟ್ಟಿರುವಂತ ರೂಲ್ಸ್ ಆಗಿದೆ. ನಮ್ಗೇನು ಗೊತ್ತಾ, ಇಷ್ಟ ಎಲ್ಲಾರು ನಮ್ಮನ್ನ ಪ್ರೀತಿಸ್ಬೇಕು. ಮೊದಲು ನೀನ್ ಪ್ರೀತಿಸು, ಎಲ್ಲಾರು ನಮ್ಗೆ ಸಹಾಯ ಮಾಡ್ಬೇಕು. ನೀನ್ ಸಹಾಯ ಮಾಡು, ನೀನ್ ಸಹಾಯ ಮಾಡು, ನೀನ್ ಒಳ್ಳೇದನ್ನ ಮಾಡು. ಅಮ್ಮ ನನಗೆ ಎಲ್ಲ ಅಡಿಗೆ ಮಾಡ್ಕೊಡ್ಬೇಕು, ನೀನು ಮಾಡು. ಅಪ್ಪ ನನಗೆ ಎಲ್ಲ ಕೊಡಿಸ್ಬೇಕು, ಆಯ್ತು ನೀನು ಏನಾದ್ರೂ ಬಚ್ಚಿಟ್ಕೊಂಡು ಕೊಡಿಸು. ಅಪ್ಪಗೆ ಬೇಡ ಅಂತಾರ, ಅಪ್ಪ ಬೇಡ ಅಂತಾರ. ಯು ಹ್ಯಾವ್ ಆಲ್ ದ ಎಕ್ಸ್ಪೆಕ್ಟೇಷನ್, ಆದ್ರೆ ನಿನ್ನಿಂದ ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೀನು ಎಲ್ಲರ ಹತ್ರ ನಿರೀಕ್ಷಿಸ್ತೀಯ, ಆದ್ರೆ ನಿನ್ನ ಹತ್ರ ಯಾರು ನಿರೀಕ್ಷಿಸಬಾರ್ದು. ಆ ರೀತಿನೇ ನೀನ್ ಜೀವಿಸ್ತಾ ಇದೀಯ, ಅದು ನಿಜವಾಗಿಯೂ ತಪ್ಪಾದಂತ ಕಾರ್ಯ ಆಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಕಲಿಸ್ಕೊಡೋದನ್ನ ಕಲ್ತ್ಕೊಂಡು ಹೋಗ್ಬಿಟ್ರೆ ಬಹಳ ಆಶೀರ್ವಾದ. ಎಂಟನೇ ವಾಕ್ಯ ಓದೋಣ. ಒಂಬತ್ತೇ ವಾಕ್ಯ ಓದಿ. ಯಾವಾಗ್ಲೂ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗಿರೋದು ಏನು ಅಂದ್ರೆ, ಕಿವಿ ಮಾಡಿರುವವನ್ಗೆ ಕಿವಿ ಐತೆ, ಕಣ್ಣು ಕೊಟ್ಟವ್ರಿಗೆ ಕಣ್ಣೈತೆ. ನಾವೇನ್ ಮಾಡ್ತಾ ಇದೀವಿ, ಕಣ್ಣಿಗೆ ನೋಡಿದ್ರ ಮೇಲೆ ತೀರ್ಪನ್ನ ಮಾಡ್ಬಿಡ್ತಾ ಇದೀವಿ. ದೇವ್ರು ಹೇಳಿದ್ರು ಮಾಡ್ಬೇಡ ಅಂತ, ಅದೇ ನಮ್ ಕೈನಲ್ಲಿ ಆ ವಾಕ್ಯನ ಇನ್ನು ಪರಿಪೂರ್ಣವಾಗಿ ಜಯಿಸೋದಕ್ಕೆ ಆಗ್ತಾ ಇಲ್ಲ. ನೋಡಿದ ತಕ್ಷಣ ತೀರ್ಪು ಮಾಡ್ಬಿಡೋದು, ಕಣ್ಣು ಕಾಣಿಸಿದ ತಕ್ಷಣ ತೀರ್ಪು ಮಾಡ್ಬಿಡೋದು. ಇದು ಎಷ್ಟು ದೊಡಗು ಸ್ವಭಾವ, ಎಂತ ಆತರ ಸ್ವಭಾವ ಅಂದ್ರೆ ನಮ್ಮಲ್ಲಿ ಅದಿನ್ನು ಜಜ್ಜನ್ ಪಡ್ಬೇಕು. ಎಷ್ಟೋ ಜನರು ವಾಕ್ಯ ನನ್ನಲ್ಲಿ ನೆರವೇರ್ತಿಲ್ಲ ಅಂತ ಒಂದೇ ಒಂದು ವಾಕ್ಯ ಇಟ್ಕೊಂಡು ಆ ವಾಕ್ಯಕ್ಕೋಸ್ಕರನೇ ಉಪವಾಸ ಮಾಡ್ಬಿಡ್ತಾರಂತೆ. ದೇವ್ರೆ, ಈ ವಾಕ್ಯ ನನ್ನಲ್ಲಿ ನೆರವೇರಕ್ ಆಗ್ತಾ ಇಲ್ಲ, ನನ್ಗೆ ದಯವಿಟ್ಟು ಸಹಾಯ ಮಾಡು. ಈ ವಾಕ್ಯ ನನ್ನ ತುಂಬಾ ತಪ್ಪಿತಸ್ಥರಾಗಿ ನಿಲ್ಲಿಸ್ಬಿಡ್ತಾ ಇದೆ, ದಯವಿಟ್ಟು ನನ್ಗೆ ಸಹಾಯ ಮಾಡು ಅಂತ ಬಹಳ ಕಣ್ಣೀರಿಟ್ಬಿಡ್ತಾರಂತೆ. ಅದು ಆತ್ಮಿಕದ ಉತ್ತಮವಾದ ಹಂತದಲ್ಲಿ ಬೆಳೆಯುವಂತ ಮಕ್ಕಳು ಮಾತ್ರ ಮಾಡುವುದಕ್ಕೆ ಸಾಧ್ಯವಿರುವಂತಹ ವಿಚಾರ ಆಗಿದೆ. ಈಗ ದೇವ್ರು ಕಣ್ಣು ಕೊಟ್ಟಿದ್ದಾರೆ, ಕಿವಿನೂ ಕೊಟ್ಟಿದ್ದಾರೆ, ಆತ ನೋಡ್ತಾ ಇದ್ದಾನೆ, ಆತ ಕೇಳ್ತಾ ಇದ್ದಾನೆ. ನಾವು ನೋಡ್ತಾ ಇದೀವಿ, ನಾವು ಕೇಳ್ತಾ ಇದೀವಿ. ನಾವು ನೋಡುವ ರೀತಿ ಬೇರೆ, ಆತ ನೋಡೋ ರೀತಿ ಬೇರೆ, ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ, ಆತ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗಿದೆ. ಹುಚ್ಚು ಹುಚ್ಚಾಗಿ ನಡ್ಕೊಳ್ಳೋದು, ಬುದ್ಧಿ ಇಲ್ಲದೆ ಇರೋ ರೀತಿನಲ್ಲಿ ನಡ್ಕೊಳ್ಳೋದು, ಕಣ್ಣು ಕಾಣಿಸಿದ್ರ ಮೇಲೆ ನಾವು ಮಾತನಾಡ್ಬಿಡೋದು, ಇಷ್ಟ ಬಂದಂಗೆ ಗುಣಗುಟ್ಕೊಂಡ್ ಬಿಡೋದು, ಇಷ್ಟ ಬಂದಂಗೆ ಚಿಂತೆ ಮಾಡ್ಬಿಡೋದು, ಇಷ್ಟ ಬಂದಂಗೆ ಗುರಿನ ತಪ್ಪಿಸ್ಕೊಂಡ್ ಬಿಡೋದು, ಬುದ್ಧಿ ಕೆಟ್ಟಂಗೆ ನನ್ನ ಜೀವನ ನಾನು ರೂಪಿಸ್ಕೊಂಡ್ಬಿಡೋದು. ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ದೇವರು ಅಂದ್ರೆ ಹುಚ್ಚರು. ಅಲ್ವದು ಏನೈತೆ, ಹುಚ್ಚರೇ ಇದೆಯಾ? ಯಾರು ಬೈತಾ ಇರೋದು ದೇವರು ಹುಚ್ಚರೆ ಅಂತ? ರಸ್ತೆಯಲ್ಲಿ ಇರುವಂತ ಜನಗಳಿಗ, ಬೈಬಲ್ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗೆ ಬೈತಾ ಇದ್ದಾರೆ ದೇವರು? ಬೈಬಲ್ ಗೊತ್ತಿರೋರಿಗೆ ಬೈತಾ ಇರೋದು. ಬೈಬಲ್ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ? ವಿಶ್ವಾಸಿಗಳಿಗೋಸ್ಕರ, ದೇವರ ಮಾತನ್ನ ನಂಬುವವರಿಗೋಸ್ಕರ ಬರೆಯಲ್ಪಟ್ಟಿದೆ. ದೇವ್ರ ಹತ್ರ ನಾವು ನೀತಿವಂತರೇ, ಶಿಷ್ಟರೇ, ನನ್ನ ಪ್ರಿಯರೇ, ನನ್ನ ಕಣ್ಮಣಿಯೇ ಅಂತ ಕರೆಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ. ಹುಚ್ಚರೇ ಅಂತ ಅನ್ನೋದು ಎಷ್ಟು ದುಃಖಕರವಾದಂತ ವಿಚಾರ ಆಗಿದೆ ಅಲ್ಲ. ಯಾವ ವಿಚಾರದಲ್ಲಿ ಹುಚ್ಚುತನವಾಗಿದ್ಯಾ? ಎಲ್ಲಿ ಗುರಿ ತಪ್ಪು ಹೋಗ್ತಾ ಇದೆ? ಎಲ್ಲಿ ನಿನ್ನ ಗುರಿನ ನೀನು ಗಮನಿಸ್ತಾ ಇಲ್ಲ? ಎಲ್ಲಿ ನೀನು ಇಷ್ಟ ಬಂದಂಗೆ ನಡೀತಾ ಇದೀಯಾ? ಒಂದ್ಸರಿ ತಿದ್ಕೋ. ಯಾಕೆಂತ ಹೇಳಿದ್ರೆ, ನಾ ದೇವರು ಗಮನಿಸುವಂತಹ ದೇವರಾಗಿದ್ದಾರೆ. ನಿನ್ನ ಹಾಗೆ ಅಲ್ಲ ಅಂತ ಬಹಳ ಶಿಸ್ತು. ನಿನ್ನೆ ನೀನ್ ಇಷ್ಟ ಬಂದಂಗಲ್ಲ, ನೀನೇನ್ ಮಾಡ್ತೀಯ, ಬಹಳ ದುಃಖ ಆದಾಗ ಪ್ರೇಯರೇ ಮಾಡಲ್ಲ, ಬೈಬಲೇ ಮುಟ್ಟಲ್ಲ, ದೇವ್ರು ಬೇಡ, ಏನು ಬೇಡ, ನಿನ್ ಇಷ್ಟನೇ. ಯಾವಾಗ ನಿನಗೆಲ್ಲ ಅನುಕೂಲ ಆದಾಗ, ನಿನಗೆಲ್ಲ ಸಮಾಧಾನ ಆದಾಗ, ಒಳ್ಳೆ ಆರೋಗ್ಯ ಇದ್ದಾಗ, ನಿನಗೆ ಒಳ್ಳೆ ಊಟ ಸಿಕ್ಕಿದಾಗ, ಒಳ್ಳೆ ಬಟ್ಟೆ ಸಿಕ್ಕಿದಾಗ, ನಿನ್ನ ಹತ್ರ ಎಲ್ಲಾರು ಪ್ರೀತಿಯಿಂದ ಇದ್ದಾಗ ಮಾತ್ರ ನಿನಗೆ ದೇವ್ರು ಬೇಕು. ಚೆನ್ನಾಗಿದೆಯಾ ಇದು ತೀರ್ಮಾನಗಳು? ಚೆನ್ನಾಗಿದೆಯಾ? ನಾವು ಮನುಷ್ಯನ ರೀತಿಯಲ್ಲಿ ವರ್ತಿಸಬಾರ್ದು. ಇನ್ ದ ಸೆನ್ಸ್, ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆಯಲ್ಲಿ ಜೀವಿಸುವ ರೀತಿಯಲ್ಲಿ ನಾವು ಕ್ರಿಸ್ತನ ಜೊತೆಯಲ್ಲಿ ಜೀವಿಸಬಾರ್ದು. ಹಲ್ಲೆಲೂಯಾ. ಅರ್ಥ ಆದವರು ಹಲ್ಲೆಲೂಯಾ. ಕ್ರಿಸ್ತನು ದೇವರಾಗಿದ್ದಾರೆ,
ಮನುಷ್ಯನ ಜೊತೆ ಎಲ್ಲ ಕೋಪ ಮಾಡ್ಕೊಳ್ತೀವಿ, ಮನುಷ್ಯನ ಜೊತೆನಲ್ಲಿ ನಾವು ಇಷ್ಟ ಬಂದಂಗೆ ನಡ್ಕೊಳ್ತೀವಿ ಅಂತ. ದೇವರೊಂದಿಗೂ ಅದೇ ರೀತಿಯಲ್ಲಿ ನಡ್ಕೊಳ್ಳಬಾರದು. ಭಯ ಇರಬೇಕು, ದೇವರ ಭಯ ಇರಬೇಕು. ದೇವರ ಭಯ ನಿನ್ ಒಳಗಡೆ ಇಲ್ಲ ಅಂದ್ರೆ ನಿನಗೆ ತಿಳುವಳಿಕೆನೂ ಇಲ್ಲ, ವಿವೇಕನೂ ಇಲ್ಲ, ಬುದ್ಧಿನೂ ಇಲ್ಲ, ಜ್ಞಾನನೂ ಇಲ್ಲ. ಅವಿವೇಕಿಯಾಗಿ, ಬುದ್ಧಿಹೀನರಾಗಿ, ಹುಚ್ಚರಾಗಿ, ದಡ್ಡರಾಗಿ ನೀವು ನಡೀತಾ ಇರ್ತೀರಾ. ಯಾವಾಗ ದೇವರ ಭಯವನ್ನ ಕಳೆದುಕೊಳ್ಳುವಾಗ. ನಾವು ಯಾವ ಕಾರಣಕ್ಕೂ ದೇವ್ರ ಭಯನ ಕಳ್ಕೊಳ್ಬಾರ್ದು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 18ನೇ ವಾಕ್ಯ ಓದೋಣ. ದೇವರು ತನ್ನ ಕೃಪೆಯಿಂದ ನಿನ್ನನ್ನು ವಾಪಸ್ ಕರ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ನೀನೇನ್ ಮಧ್ಯ ಸಂದರ್ಭಗಳನ್ನೆಲ್ಲ ನೋಡ್ಬಿಟ್ಟು ನಾನಿನ್ನ ಯೇಸು ಕ್ರಿಸ್ತನ ಹತ್ರ ಇರೋದಕ್ಕಾಗಲ್ಲ ಬಿಡು. ಯಾರಾದ್ರೂ ಚೆನ್ನಾಗ್ ಬೈದು ಬಿಟ್ರೆ ಅಯ್ಯೋ ಯೇಸು ಬೇಡ, ಯಾರು ಬೇಡ. ಯಾಕೆ ಗೊತ್ತಾ? ಯು ಆರ್ ಇನ್ ರೂಲಿಂಗ್ ಆಫ್ ಮ್ಯಾನ್, ಯು ಆರ್ ನಾಟ್ ರೂಲಿಂಗ್ ಆಫ್ ಗಾಡ್. ಅದನ್ನ ನಾವು ಜಯಿಸ್ಬೇಕು. ದೇವರೇ ನನಗೆ ಅಹಂಕಾರ ಬೇಡ, ಪುರಹಂಕಾರ ಬೇಡ. ಯಾಕೆಂದ್ರೆ ಅಹಂಕಾರಗಳನ್ನ ದೇವ್ರು ಪ್ರೀತಿಸ್ತಾರ, ಅಸಹ್ಯ ಮಾಡ್ಕೊತಾರ? ಒಂದೇ ಪದ ಹೇಳ್ಬಿಟ್ರು ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಹಂಕಾರಿಗಳನ್ನ ದೇವ್ರು ಅಸಹ್ಯ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ರು. ಇವಾಗ ಅಸಹ್ಯ ಮಾಡ್ಕೊಂಡ್ಬಿಟ್ರೆ ಮುಟ್ತಾರ? ಅಸಹ್ಯವಾಗಿರೋದು ಮುಟ್ತಾರ? ಯಾರಾದ್ರೂ ಮುಟ್ತಾರ? ದೇವ್ರು ನಮ್ಮನ್ನ ಮುಟ್ಟೋದಿಲ್ಲ ಅಂತಂದ್ರೆ ನಾವು ಆತನಿಗೆ ಅಸಹ್ಯವಾಗಿರೋ ಕಾರ್ಯಗಳನ್ನ ನಾವು ಮಾಡಬಾರ್ದಲ್ಲ. ಎರಡು ದೇವರುಗಳನ್ನ ನಾವು ಸೇವಿಸುವುದಕ್ಕೆ ಕರೆಯಲ್ಪಟ್ಟವ್ರ ಅಲ್ವಲ್ಲ, ಎರಡು ದೋಣಿಯಲ್ಲಿರೋದಕ್ಕೆ ಕರೆಯಲ್ಪಟ್ಟವ್ರ ಅಲ್ವ ಅಲ್ಲ. ಎಲ್ಲ ಆಶೀರ್ವಾದ ಬೇಕು, ಎಸಪ್ಪಯ್ಯ ಬರಂತ ಎಲ್ಲ ಒಳ್ಳೇದು ಬೇಕು, ಎಲ್ಲ ಒಳ್ಳೇದು ಬೇಕು. ಆದ್ರೆ ನನ್ನ ನಡವಳಿಕೆ ಮಾತ್ರ, ನನ್ನ ಕಾಲ್ ಜಾರೋಗ್ಬಿಡ್ತು, ನಿನ್ ಕೃಪೆ ಸಿಗ್ಲಿ ಇವಾಗ ಇಟ್ಕೊಂಡ್ರು ಅಪ್ಪ ಸಾರಿ ಅಪ್ಪ. ಈಗ ತಿಳಿದಿರ ತಪ್ಪು ಮಾಡಿದವ್ರಿಗೆ ಕ್ಷಮೆ ಕೊಡ್ಬೋದಾ? ತಿಳಿದು ತಪ್ಪು ಮಾಡಿದವ್ರಿಗೆ ಕ್ಷಮೆ ಕೊಡ್ಬೋದಾ? ತಿಳಿದು ಮಾಡುವವರಿಗೆ ಎರಡರಷ್ಟು ಶಿಕ್ಷೆ. ಮಾಡಬಾರ್ದು ಅಂತ ಗೊತ್ತಿದ್ರು ಪಕ್ಕದಲ್ಲಿರೋ ವ್ಯಕ್ತಿಗೋಸ್ಕರವಾಗಿ ಮಾಡುವಾಗ ಎರಡರಷ್ಟು ಶಿಕ್ಷೆ. ಎರಡರಷ್ಟು ಶಿಕ್ಷೆಗೆ ನೀನು ಒಳಗಾಗುವುದಕ್ಕೆ, ನಿನ್ನನ್ನು ನೀನು ಒಪ್ಪಿಸ್ಕೊಟ್ರೆ ಅದಕ್ಕೆ ದೇವರು ಸಹ ತಡೆಯೋದಕ್ಕೆ ಬರೋದಿಲ್ಲ. ದೇವರ ಕೃಪೆ ನಿನಗೆ ಏನಕ್ಕೆ ಆಧಾರವಾಗಿ ಬರ್ತಾ ಇದೆ ಅಂತಂದ್ರೆ, ತಿಳಿಯದೆ ತಪ್ಪು ಮಾಡುವಾಗ ಮಾತ್ರ ಬರ್ತಾ ಇದೆ. ತಿಳಿದು ತಪ್ಪು ಮಾಡುವಾಗ ಕೃಪೆ ಬರಲ್ಲ. ಅಮ್ಮ ಹಾಗಾದ್ರೆ ಕೃಪೆ ಅಂದ್ರೆ ಏನು? ಕೃಪೆ ಅಂದ್ರೆ ನಿನ್ನನ್ನು ಅಯೋಗ್ಯವಾದ ಸ್ಥಾನಕ್ಕೆ ಯೋಗ್ಯವಾಗಿ ನಿಲ್ಲಿಸುವುದು ಕೃಪೆ. ಕೃಪೆ ಬಂತು ಅಂತ ಅಯೋಗ್ಯವಾದ ಸ್ಥಾನಕ್ಕೆ ಯೋಗ್ಯವಾಗಿ ದೇವರು ನಿಲ್ಲಿಸಿದ ಮೇಲೆ ಮತ್ತೆ ಅಯೋಗ್ಯವಾಗಿ ನಡ್ಕೊಂಡ್ರೆ ಮತ್ತೆ ಕೃಪೆ ಬರುತ್ತಾ? ಇನ್ನು ಅಯೋಗ್ಯ ಅಂತ ಗೊತ್ತು, ದೇವ್ರ ಮಕ್ಕಳಾಗೋದಕ್ಕೆ ನಾವೆಲ್ಲರೂ ಅಯೋಗ್ಯರು ಅಂತ ಗೊತ್ತು. ಆದರೂ ಸಹ ದೇವ್ರು ಏನ್ ಮಾಡುದು, ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಮ್ಮನ್ನ ತನ್ನ ಮಕ್ಕಳಾಗಿ ಅಂಗೀಕರಿಸ್ಕೊಂಡ್ರು. ಅಂಗೀಕರಿಸ್ಕೊಂಡಾದ್ಮೇಲೆ ಮತ್ತೆ ನಾನು ಹೊಲಸು ನೋಡ್ತೀನಿ, ಮತ್ತೆ ನಾನು ಕೆಸರು ನೋಡ್ತೀನಿ ಅಂದ್ರೆ ಅದು ಯೋಗ್ಯನಾ? ಅದು ಒಳ್ಳೇದಾ? ಅದ್ ದೇವ್ರು ಇಷ್ಟಪಡ್ತಾರ? ಪರವಾಗಿಲ್ಲ ಮಗ್ನೆ, ನೀನ್ ಎಷ್ಟು ಬಾರಿ ಬೇಕಾದ್ರೂ ನೀನ್ ಹೊಲಸನ್ನ ನೋಡು, ನನ್ ಕೃಪೆ ಬರ್ತಾನೆ ಇರುತ್ತೆ, ನಿನ್ನ ಬಿಡಿಸ್ತಾ ಇರುತ್ತೆ. ಚೆನ್ನಾಗಿದ್ಯಾ ಮಾತು? ಚೆನ್ನಾಗಿದ್ಯಾ? ಯಾವ ರೀತಿಯಲ್ಲಿ ಇರ್ಬೇಕು? ಒಂದು ಸಲಿ ಗದರಿಸಿದ್ರೆ, ಒಂದು ಸರಿ ಪಾಠ ಹೇಳ್ಕೊಟ್ರೆ ಸಾಯೋವರೆಗೂ ನೆನ್ಪಿಟ್ಕೊಂಡಿರ್ಬೇಕು. ನಾವು ಅದನ್ನ ಬಿಟ್ಟು ಏ ಪಾಶ್ರಮ ಏನ್ ನೋಡ್ತಾ ಇದಾರ, ಪಾಶ್ರಮ ಗೊತ್ತಾಗುತ್ತೆ, ಇಲ್ಲೇನ್ ಪಾಶ್ರಮ ಇದಾರ, ಏ ಪಾಶ್ರಮ ಅಲ್ಲಿರಲ್ಲ, ಯೇಸಪ್ಪ ಇರ್ತಾರೆ. ಪಾಶ್ರಮ ಗಮನಿಸಲ್ಲ, ಯೇಸಪ್ಪ ಗಮನಿಸ್ತಾ ಇರ್ತಾರೆ. ನೀನ್ ಭಯ ಪಡ್ಬೇಕಾಗಿರೋದು ಪಾಶ್ರಮಗೋಸ್ಕರ ಅಲ್ಲ, ನೀನ್ ಭಯ ಪಡ್ಬೇಕಾಗಿರೋದು ಮನುಷ್ಯನಿಗೋಸ್ಕರವಾಗಿ ಅಲ್ಲ, ನೀನ್ ಭಯ ಪಡ್ಬೇಕಾಗಿರೋದು ಸರ್ವಶಕ್ತನಾದ ದೇವರಿಗೆ. ದೇವರ ಭಯ ನೀನ್ ಒಳಗಡೆ ಕೆಲಸ ಮಾಡ್ಬೇಕು. ಹಲ್ಲೆಲೂಯಾ. ಕಡೆ ವಾಕ್ಯ ಅದನ್ನ ನಿನ್ಗೆ ವಿರುದ್ಧವಾಗಿರುವಂತ ಪ್ರತಿಯೊಂದು ವ್ಯಕ್ತಿಗಳನ್ನ ದೇವ್ರು ಸಂಹಾರ ಮಾಡ್ತಾರೆ. ನಿನ್ನ ಹತ್ರ ನ್ಯಾಯ ಇದ್ರೆ ಮಾತ್ರ, ನೀನ್ ಅನ್ಯಾಯಸ್ಥನಾಗಿ ನಡ್ಕೊಂಡು ಅಪನಂಬಿಕಸ್ಥನಾದ ವ್ಯಕ್ತಿಯಾಗಿ ನೀನ್ ನಡ್ಕೊಂಡು ದೇವ್ರೇ ಈ ವಾಕ್ಯ ಬರ್ದಿದೆಯಲ್ಲ ಅವ್ರ ದುಷ್ಟತನಕ್ಕೆ ನೀನು ಅವ್ರನ್ನ ನಿರ್ಮೂಲ ಮಾಡು ದೇವ್ರೆ ಅಂದ್ರೆ ಫಸ್ಟ್ ನಿನ್ನ ನಿರ್ಮೂಲ ಮಾಡೋದು. ಪ್ರೇಯರು ತಮಾಷೆ ಅಲ್ಲ, ಇಷ್ಟ ಬಂದಂಗಲ್ಲ ಪ್ರಾರ್ಥನೆ. ನೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ರಾರ್ಥನೆ ಪುಸ್ತಕ ಪರಲೋಕ ರಾಜ್ಯದಲ್ಲಿ ದೇವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ ಪುಸ್ತಕನ ದೇವ್ರು ಬರ್ಕೊಳ್ತಾ ಇದ್ದಾರೆ. ಇವಾಗ ದೇವ್ರು ಮಾತಾಡೋದೆಲ್ಲ ನಾವು ಕೇಳ್ತಾ ಇದೀವಲ್ಲ, ಹಾಗೆ ನಾವು ಮಾತಾಡೋದೆಲ್ಲ ದೇವ್ರು ಕೇಳ್ತಾ ಇರ್ತಾರೆ. ಆತರ ಕೇಳ್ತಾ ಇರ್ಬೇಕಾದ್ರೆ ನಮಗೊಂದ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಏನಂತ ದೇವ್ರು ಕೇಳ್ತಾ ಇದ್ದಾರೆ, ನಾನ್ ಬಾಯಿ ಬಂದಿದ್ದೇನೆ ಮಾತಾಡಬಾರ್ದು, ಏಕೆಂದ್ರೆ ದೇವರ ಮುಂದೆ ಮಾತನಾಡಲು ಬಾಯಿ ತುಡುಕಬೇಡ ಅಂತ ಬೈಬಲಲ್ಲಿ ಬರ್ದಿದೆ. ಬರ್ದಿದ್ಯಾ?
ಏನ್ ಪ್ರೇಯರ್ ಮಾಡ್ತಾ ಇದ್ದೀರಾ? ದುಷ್ಟ ಜೊತೆನಲ್ಲಿ ದೇವ್ರು ಏನಕ್ಕೆ ಯುದ್ಧ ಮಾಡ್ಬೇಕು? ನೀನು ಶಿಷ್ಟತನವಾಗಿದ್ರೆ, ನೀನು ನೇರ ಮಾರ್ಗದಲ್ಲಿದ್ರೆ ಆಗ ಮಾತ್ರ ನಿನ್ ಆಶೀರ್ವಾದ. ಯಾಕೆ ಇನ್ನು ಎಷ್ಟೋ ಆಶೀರ್ವಾದಗಳು ನಿನಗೆ ಬಂದಿಲ್ಲ, ನೀನಿನ್ನು ನೇರ ಆಗಿಲ್ಲ, ನೀನಿನ್ನು ನೇರ ಆಗಿಲ್ಲ. ಎಷ್ಟೊಂದು ಆಯ್ತಲ್ಲ, ಆಯ್ತು ಆವಾಗ ನಿನ್ ಮನಸ್ ಕೊಟ್ಟೆ, ಇವಾಗ ನೀನು ಮನಸ್ ಕೊಡ್ತಾ ಇಲ್ಲ. ಏನಕ್ಕೆ ಮನಸ್ ಕೊಡ್ತಾ ಇಲ್ಲ? ದೇವರ ವಾಕ್ಯಕ್ಕೆ ನೀನು ಮನಸ್ ಕೊಡ್ತಾ ಇಲ್ಲ. ದೇವರ ವಾಕ್ಯವನ್ನ ಕೇಳುವವನು ಯಾವಾಗಲೂ ಸುಕ್ಷೇಮವಾಗಿರ್ತಾನಂತ. ಕೇಳುವವನು ಅಂದ್ರೆ ಏನ್ ಗೊತ್ತಾ, ಸುಮ್ಮನೆ ಹಿಂಗ್ ಕೇಳಿಸ್ಕೊಳ್ಳೋದಲ್ಲ, ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಫಾಲೋ ಅನುಸರಿಸೋದು. ಮ್ಯಾನ್ ಎಷ್ಟೊಂದು ಮಾತು ಕೇಳ್ತೀವಿ ಪ್ರಪಂಚದಲ್ಲಿ, ಅದೇ ರೀತಿಯಲ್ಲ ದೇವ್ರ ಮಾತು ಸಹ ಕೇಳೋದು. ದೇವ್ರ ಮಾತು ಕೇಳುವುದು ಅಂದ್ರೆ ಅನುಸರಿಸುವುದರಲ್ಲಿ ಬರುತ್ತೆ. ನೀನು ಅನುಸರಿಸುವಾಗ ನಿನಗೆ ಸಿಕ್ಕುವಂತ ಆಶೀರ್ವಾದನೆ ಬಹಳ ವ್ಯತ್ಯಾಸಕರವಾಗಿರತ್ತೆ. ಮ್ಯಾನ್ ಯೇಸಪ್ಪನ ವಾಕ್ಯ ಹೇಳುತ್ತೆ, ಆತನನ್ನು ಪ್ರೀತಿಸುವವರ ಮೇರೆಗೆ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಅಂದ್ರೆ ಪ್ರೀತಿಸಿದ್ರೆ ಅನುಕೂಲ ಆಗ್ಬಿಡುತ್ತಾ? ಪ್ರೀತಿ ಮಾಡುವವನು ಏನ್ ಮಾಡ್ತಾನೆ, ಆಜ್ಞೆಯನ್ನ ಕೈಕೊಂಡು ನಡೀತಾನೆ, ಮೀರಿ ನಡೆಯೋದಿಲ್ಲ. ಆಜ್ಞೆಯನ್ನ ಕೈಕೊಂಡು ನಡೆಯುವಂತ ಪ್ರೀತಿ ಮಾಡುವಂತಹ ಮಕ್ಕಳಿಗೆ ಎಲ್ಲ ಸಕ್ಸಸ್ ಆಗತ್ತೆ, ಎಲ್ಲ ಸಫಲತೆ ಆಗತ್ತೆ. ನೀನ್ ದೇವರನ್ನ ಪ್ರೀತಿ ಮಾಡೋದು ಕಡಿಮೆ ಮಾಡಿಬಿಟ್ರೆ ನಿನ್ ಕೆಲಸಗಳಲ್ಲ ಅರ್ಧರ್ಧಕ್ಕೆ ಕಾಲ್ಕಾಲ ಭಾಗಕ್ಕೆ ಪೆಂಡಿಂಗ್, ಎಲ್ಲ ಪೆಂಡಿಂಗ್ ಆಗ್ಬಿಡುತ್ತೆ. ನಾನು ಒಂದು ನಿಮಗೆ ಯಾವಾಗ್ಲೂ ಹೇಳ್ತೀನಿ, ಪರಿಶುದ್ಧಾತ್ಮನ ಸಹಾಯದಿಂದ ಪೆಂಡಿಂಗ್ ನಿನ್ನ ಒಂದು ಆತ್ಮಿಕತೆಯಲ್ಲಿರುವಂತಹ ವೀಕ್ನೆಸ್ ತೋರಿಸ್ತಾ ಇದೆ. ನೀನು ಎಷ್ಟು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದೀಯೋ ಅಷ್ಟು ನೀನು ಸರಿ ಹೋಗ್ಬೇಕು ಅಂತ ಅರ್ಥ. ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ವಿಚಾರದವರೆಗೂ ಸಹ ನಿನಗಿರುವಂತ ಎಲ್ಲ ಪೆಂಡಿಂಗು ನಿನ್ನ ಆತ್ಮಿಕದ ಬಲಹೀನತೆಯನ್ನ ತೋರಿಸ್ತಾ ಇದೆ. ಆ ಬಲಹೀನತೆಯಿಂದ ಹೊರಗಡೆ ಬರೋದಕ್ಕೆ ನೀನ್ ಪ್ರಯಾಸ ಪಟ್ರಿ. ಯಾವುದೋ ಆಜ್ಞೆ, ದೇವ್ರು ಮಾತಾಡ್ತಾ ಇರುವಂತ ಆಜ್ಞೆಯನ್ನ ನೀನ್ ಹಿಡ್ಕೊಳ್ಳೋದಕ್ಕೆ ನಿನ್ ಕೈನಲ್ಲೇ ಆಗ್ತಾ ಇಲ್ಲ. ನೀನು ಬಲಹೀನವಾದ ವ್ಯಕ್ತಿ ಆಗ್ತಾ ಇದೀಯಾ. ನಿನ್ನ ಆಲೋಚನೆ ಒಂದು ಹೇಳುತ್ತೆ, ದೇವರ ವಾಕ್ಯ ಮತ್ತೊಂದು ಹೇಳುತ್ತೆ. ದೇವರ ವಾಕ್ಯಕ್ಕೂ ನಿನ್ನ ಆಲೋಚನೆಗೂ ಮ್ಯಾಚ್ ಆಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಏನಾಗ್ತಿದೆ, ತಪ್ಪಿ ಹೋಗ್ತಾ ಇದ್ದೀರಾ. ಆ ದೇವರ ಮಾತಿಗೆ ನಿನ್ನ ಆಲೋಚನೆಗೆ ಫಿಕ್ಸ್ ಆಗ್ಬೇಕು. ಫಿಕ್ಸ್ ಆದಾಗ ನೋಡು ಎಂತ ಆಶೀರ್ವಾದ ಗೊತ್ತಾ? ತಿಳಿಲಾರದೆ ಇರೋ ರೀತಿನಲ್ಲಿ ಎಷ್ಟು ಬೇಗ 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 ಸಕ್ಸಸ್ ಆಗ್ಬಿಡುತ್ತೆ ಗೊತ್ತಾ? ಈಗ ಇಷ್ಟೇ ಇಷ್ಟು ಊಟ ಸಿಕ್ಕೋದು ಚೆನ್ನಾಗಿದ್ಯಾ? ಹೊಟ್ಟೆ ತುಂಬಾ ಊಟ ಸಿಕ್ಕೋದು ಚೆನ್ನಾಗಿದೆ, ನಿಜವಾಗ್ಲು. ನೀವು ಆತ್ಮಿಕದಲ್ಲಿ ಇಷ್ಟೇ ತಗೊಂತಾ ಇರೋದು, ಇಷ್ಟೇ ಟೇಸ್ಟ್ ಮಾಡ್ತಾ ಇರೋದು, ಹೊಟ್ಟೆ ತುಂಬಾ ತಿನ್ನೋದಕ್ಕೆ ನಿಮ್ಗೆ ಬರ್ತಾ ಇಲ್ಲ. ಯಾವಾಗ ಅದು ಬಂದ್ಬಿಡತ್ತೆ, ಆತ್ಮ ತೃಪ್ತಿ ಆಗ್ಬಿಡತ್ತೆ. ಆಮೇಲೆ ಊಟ ಮಾಡಿದ್ರೆ ಹೊಟ್ಟೆ ತೃಪ್ತಿ ಆಗುತ್ತೆ, ವಾಕ್ಯನ ಅನುಸರಿಸಿದ್ರೆ ಆತ್ಮ ತೃಪ್ತಿ ಆಗುತ್ತೆ. ಹಲ್ಲೆಲೂಯಾ. ಆತ್ಮ ತೃಪ್ತಿ ಕಡೆಗೆ ನಮ್ಮನ್ನ ನಾವು ತಿರುಗಿಸಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋರಾಗಿರೋಣ. ಈ ವಾಕ್ಯದ ಕರ್ತನಿಗಳನ್ನ ಆಶ್ರಯಿಸಲಿ. ಎಲ್ಲರೂ ಕತ್ತಿವರ ಸನ್ನಿಧಾನದಲ್ಲಿ ಮೂಲ ಕಾಲದಲ್ಲಿ ನಿಂತ್ಕೊಂಡು ಕರ್ತನ ಬಳಿಯಲ್ಲಿ ಮಾತನಾಡೋದಕ್ಕೆ 2 ನಿಮಿಷಗಳ ಕಾಲ ಪ್ರಯಾಸ ಪಡ್ರಿ. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಇರುವಾಗ ತಾಯಿಯ ಮಡಿಲಾಗಿ ನನ್ನ ಸಾಂತ್ವನ ಮಾಡಲು ಕಷ್ಟದ ಕಡಲಲ್ಲಿ ನಾ ಮುಳುಗಿ
ಮನಸ್ಸಿನ ಯೋಚನೆಯೋ ನನ್ನ